ನುಗ್ಗೆಕಾಯಿ ಮಾಡೋ ನುಗ್ಗೆಕಾಯಿ ಮಾಡೋಕ್ಕೆ ಸಾಮಗ್ರಿಗಳು ನೋಡ್ಕೊಳ್ಳಿ. ಫಸ್ಟ್ ನೆನೆಸಿರೋ ಬೇಳೆ 2 ಗ್ಲಾಸು, ನುಗ್ಗೆಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ತೆಂಗಿನಕಾಯಿ, ಅರಿಶಿನ 1/4 ಚಮಚ, ಒಂದು ಸ್ಪೂನ್ ಕೆಂಪು ಮೆಣಸಿನಕಾಯಿ, 1 ಸ್ಪೂನ್ ಸಾಂಬಾರ್ ಪೌಡರ್, ಸಾರಿಗೆ ತಕ್ಕಷ್ಟು 1/4 ಇದ್ರೆ ಟೊಮೊಟೊ. ಬನ್ನಿ ಈಗ ನುಗ್ಗೆಕಾಯಿ ಸಾರು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇವತ್ತಿಂದು ಇನ್ಸ್ಟೆಂಟ್ ನುಗ್ಗೆಕಾಯಿ ಸಾಂಬಾರು. ಇದ್ರಲ್ಲಿ ಯಾರು ನೆನೆಸ್ಕೊಂಡಿರೋ ಬೇಳೆ, ಈರುಳ್ಳಿ, ಟೊಮೊಟೊ, ಅರಿಶಿನ, ಕರಿಬೇವಿನ ಸೊಪ್ಪು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಕಾಯಿ, ಖಾರದ ಪುಡಿ, ಸಾಂಬಾರ್ ಪುಡಿ ಇದನ್ನ ರುಬ್ಕೊಂಡಿದ್ದೀನಿ. ಇದನ್ನ ಹಾಕ್ತಾ ಇದ್ದೀನಿ ಇದರೊಳಗೆ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರಿಗೆ. ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದೆ ನುಗ್ಗೆಕಾಯಿನ, ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ನಾವೇನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ. ಈ ನುಗ್ಗೆಕಾಯಿ ಸಾರಿಗೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಬಿಸಿನೀರು ಯೂಸ್ ಮಾಡಿ. ಆದಷ್ಟು ಬಿಸಿನೀರು ಯೂಸ್ ಮಾಡಿ. ಸಾಂಬಾರು ಟೇಸ್ಟ್ ಅಂತ ಸಾರಿಗೆ ಎಷ್ಟು ಬೇಕಷ್ಟು ಬಿಸಿನೀರು ಹಾಕಿ ಈ ಕಟ್ ಮಾಡ್ಕೊಂಡಿದ್ದೆ ನುಗ್ಗೆಕಾಯಿ ಮತ್ತೆ ಸಾಲ್ಟ್ ಈ ಕುಕ್ಕರ್ ಒಳಗಡೆ ಸೆಂಟ್ರಲ್ ಇಲ್ಲಿ ನೋಡಿ ಫ್ರೆಂಡ್ಸ್. ನುಗ್ಗೆಕಾಯಿನ ಈ ಪಾತ್ರೆಲಿ ಇಟ್ಟಿದ್ವಲ್ಲ ತಕ್ಕೊಂಬಿಡ್ಬೇಕು. ನುಗ್ಗೆಕಾಯಿನ ಬರೀ ಬೇಳೆ ಟೊಮೊಟೊ ಎಲ್ಲ ಈ ಥರ ಮಸ್ಕೊಂಬಿಡ್ಬೇಕು. ಬೇಳೆ ಚೆನ್ನಾಗಿ ಮಸ್ದಿದೆ. ಅದಕ್ಕೀಗ ನುಗ್ಗೆಕಾಯಿ ಮಾಡಿದ್ದು ನುಗ್ಗೆಕಾಯಿ ಹಾಕಿದ್ವಲ್ಲ ಬಟ್ಲಲ್ಲಿ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೊಂಚೂರು ಮಸ್ತಿಲ್ಲ, ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ, ಎಣ್ಣೆ, ಸಾಸಿವೆ, ಇಂಗು, ಅದನ್ನು ಮಿಕ್ಸ್ ಮಾಡೋಣ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು, ಜಾಸ್ತಿ ಜನ ಇದ್ದೀವಿ, ಹಾಗಾಗಿ 1 ಗ್ಲಾಸ್ ಬೇಳೆ ಹಾಕ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಚೆನ್ನಾಗಿರುತ್ತೆ. ಓಟೋ ಸ್ಟೈಲ್ ಇನ್ಸ್ಟೆಂಟ್ ನುಗ್ಗೆಕಾಯಿ ಸಾಂಬಾರು. ನೋಡಿ ಫ್ರೆಂಡ್ಸ್ ಹೀಗಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ಇದನ್ನೊಂದು 5 ನಿಮಿಷ ಬಾಳ್ದಿಟ್ಬಿಟ್ಟು ಸರ್ವ್ ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ. ಅನ್ನದ್ಮೇಲೆ ತುಪ್ಪ, ಅದಕ್ಕೆ ಎಳ್ಳಿಕಾಯಿ, ಉಪ್ಪಿನಕಾಯಿ, ನುಗ್ಗೆಕಾಯಿ ಸಾಂಬಾರು ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ. ಈ ರೀತಿ ಬರುತ್ತೆ ಇನ್ಸ್ಟೆಂಟ್. ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೊಳ್ಳೋಂಗಿಲ್ಲ, ಬೇಯಿಸಂಗಿಲ್ಲ, ಏನಿಲ್ಲ. ಕುಕ್ಕರಲ್ಲಿ ಇನ್ಸ್ಟೆಂಟಾಗಿ ಹಾಕ್ತಾ ಇದೆ. ನೋಡಿ ಈ ರೀತಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಂದಿನಿ ಚಾನಲ್ಗೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಂದಿನಿ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.